ಫ್ಯಾಕ್ಟ್ ನಂಬರ್ 1 ಇಂಡಿಯಾದಲ್ಲಿ ಮದುವೆ ಆದ ನಂತರ ಮದುವೆಯ ಹೆಣ್ಣು ಆಳಿನ ಗ್ಲಾಸ್ ಜೊತೆ ಗಂಡನ ಕೋಣೆಗೆ ಏಕೆ ಹೋಗುತ್ತಾಳೆ ಗೊತ್ತಾ ಆಳು ಸಾಮಾನ್ಯವಾಗಿ ಬಾಡಿಗೆ ಶಕ್ತಿ ಕೊಡುತ್ತೆ ಎಂದು ನಮ್ಮೆಲ್ಲರಿಗೂ ಗೊತ್ತು ಇನ್ನು ಆಳನ್ನು ಕುಡಿದ ಕೆಲವೇ ನಿಮಿಷಗಳಲ್ಲಿ ಸ್ಟಿಮುಲೇಟ್ ಆಗುತ್ತೆ ಆದರೆ ಹೊಸದಾಗಿ ಮದುವೆ ಆದ ಗಂಡು ಹೆಣ್ಣು ಆಳು ಏಕೆ ಕುಡಿತಾರೆ ಅಂದ್ರೆ ಕ್ಲಿಯರ್ ಆಗಿ ಹೇಳಬೇಕೆಂದರೆ ಇಂಡಿಯಾದಲ್ಲಿ ಮದುವೆ ಅಂದರೇನೆ ಮದುವೆ ಊಟ ಹೇಗೆ ಮಾಡ್ತಾರೋ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಈ ಮದುವೆ ಊಟವನ್ನು ಕಪಲ್ಸ್ ಹೆಚ್ಚು ತಿನ್ನುವುದರಿಂದ ಅವರಿಗೆ ಅಸಿಡಿಟಿ ಬರುತ್ತೆ ಆಳಿನಲ್ಲಿ ಟ್ರಿಪ್ಟೋಫನ್ ಅನ್ನುವ ಅಮಿನೋ ಆಸಿಡ್ಸ್ ಇರುವುದರಿಂದ ಆಳನ್ನು ಕುಡಿಯುವುದರಿಂದ ಬೇಗನೆ ಅಸಿಡಿಟಿ ಕಡಿಮೆಯಾಗಿ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಇನ್ನು ಹೆಣ್ಣು ಗಂಡು ಸೇರಿ ಸೆಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವರ ಬಾಡಿಯಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಆಗಿರುತ್ತೆ ಮದುವೆ ಆದ ದಂಪತಿ ಆಳು ಕುಡಿಯುವುದರಿಂದ ಆಳು ಬಾಡಿ ಟೆಂಪರೇಚರ್ ನ ಕಂಟ್ರೋಲ್ ಮಾಡಿ ಬ್ಲಡ್ ಪ್ರೆಶರ್ ನ ಸಹಜವಾಗಿ ನಡೆಯುವ ರೀತಿ ಮಾಡುತ್ತೆ ಅದೇ ರೀತಿ ಆಳು ಉಬ್ಬಸವನ್ನು ಸಹ ಕಡಿಮೆ ಮಾಡುತ್ತೆ ಇನ್ನು ಪೂರ್ವ ಕಾಲದಲ್ಲಿ ನಮ್ಮ ಇಂಡಿಯಾದಲ್ಲಿ ತುಂಬಾ ಸಂಖ್ಯೆಯಲ್ಲಿ ರೈತರೇ ಇದ್ದರು ಅದರಲ್ಲಿ ತುಂಬಾ ಜನದ ಪ್ರಧಾನ ವೃತ್ತಿ ಪಶು ಸಾಕಣೆ ಸೋ ಅವರಿಗೆ ಆಳು ಸಲೀಸಾಗಿ ಸಿಗ್ತಿತ್ತು ಅದರಿಂದ ಹೊಸದಾಗಿ ಲೈಂಗಿಕ ಕ್ರಿಯೆ ನಡೆಸುವ ಕಪಲ್ಸ್ ಗೆ ಆಳನ್ನು ನೂತನ ಕಾಣಿಕೆಯಾಗಿ ಕೊಡುತ್ತಿದ್ದರು ಫ್ಯಾಕ್ಟ್ ನಂಬರ್ 2 1898 ರಲ್ಲಿ ಟೈಟಾನಿಕ್ ಶಿಪ್ ಮುಳುಗಿ ಹೋಗುವ 14 ವರ್ಷ ಹಿಂದೆನೇ ಮೋರ್ಗನ್ ರಾಬರ್ಟ್ಸನ್ ಅನ್ನುವ ಕವಿ ದೈತ್ಯ ಆಕಾರದ ಶಿಪ್ ಬಗ್ಗೆ ಒಂದು ಪುಸ್ತಕ ಬರೆದಿದ್ದ ಅದರಲ್ಲಿರುವ ಶಿಪ್ ಹೆಸರು ಟೈಟಾನ್ ಅದು ಸಹ ಮಂಜುಗಡ್ಡೆಯನ್ನು ಡಿಕ್ಕಿ ಹೊಡೆದು ನೀರಿನಲ್ಲಿ ಮುಳುಗಿ ಹೋಗುತ್ತೆ ಫ್ಯಾಕ್ಟ್ ನಂಬರ್ 3 ಸ್ವೀಡನ್ ನ ಕೆಲವು ಜಾಗದಲ್ಲಿ ಸ್ಪೀಡ್ ಲಿಮಿಟ್ ಬೋರ್ಡ್ ಇರುತ್ತೆ ಅದು ಯಾವ ರೀತಿಯ ಸ್ಪೀಡ್ ಲಿಮಿಟ್ ಬೋರ್ಡ್ ಎಂದರೆ ಒಂದು ವೇಳೆ ನಾವೇನಾದರೂ ಅವರು ಕೊಟ್ಟ ಸ್ಪೀಡ್ ಗಿಂತ ಕಡಿಮೆ ಸ್ಪೀಡ್ ನಲ್ಲಿ ಡ್ರೈವ್ ಮಾಡಿದ್ರೆ ನಿಮಗೆ ಹಣ ಬರುತ್ತೆ ಈ ಹಣ ನಿಮಗೆ ಯಾವ ರೀತಿ ಬರುತ್ತೆ ಅಂದ್ರೆ ಯಾರೆಲ್ಲ ಅವರು ಕೊಟ್ಟ ಸ್ಪೀಡ್ ಗಿಂತ ವೇಗವಾಗಿ ಚಲಿಸುತ್ತಾರೋ ಅವರಿಂದ ಹಣ ಫೈನ್ ಮಾಡಿ ಕಲೆಕ್ಟ್ ಮಾಡಿ ನಿಮಗೆ ಕೊಡುತ್ತಾರೆ ಅಂದ್ರೆ ನೀವು ಸಹ ಅವರು ಕೊಟ್ಟ ಸ್ಪೀಡ್ ಲಿಮಿಟ್ ಗಿಂತ ಕಡಿಮೆ ಹೋದ್ರೆ ಮಾತ್ರ ನಿಮಗೆ ಆ ಹಣ ಸಿಗುತ್ತೆ ಫ್ಯಾಕ್ಟ್ ನಂಬರ್ 4 ಈ ಪ್ರಪಂಚದಲ್ಲಿ ಅಧಿಕವಾಗಿ ವೀಕ್ಷಿಸುವ ಗೇಮ್ ಫುಟ್ಬಾಲ್ ಫುಟ್ಬಾಲ್ ನಲ್ಲಿ 4 ವರ್ಷಕ್ಕೊಮ್ಮೆ ಫಿಫಾ ವರ್ಲ್ಡ್ ಕಪ್ ಬರುತ್ತೆ ಇದು ನೆಕ್ಸ್ಟ್ 2022 ನಲ್ಲಿ ಬರಲಿದೆ ಇದಕ್ಕೆ ಸೆಕ್ಯೂರಿಟಿ ಆಗಿ ಪ್ರತ್ಯೇಕವಾಗಿ ಮುಂಬೈ ಬಾಂಬ್ ಬ್ಲಾಸ್ಟ್ ನಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡಿದ ನಮ್ಮ ಆರ್ಮಿ ಮೆಂಬರ್ಸ್ ಅನ್ನು ಇಡಬೇಕೆಂದು ಅಂದುಕೊಳ್ಳುತ್ತಿದ್ದಾರೆ ಇದು ನಮ್ಮ ಇಂಡಿಯಾ ತುಂಬಾನೇ ಗರ್ವ ಬಿಳುವಂತ ವಿಷಯ ಯಾಕಂದ್ರೆ ಅಷ್ಟು ಬಲಿಷ್ಠ ದೇಶಗಳಿದ್ದರೂ ನಮ್ಮ ದೇಶದ ಆರ್ಮಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ನಿಮಗೂ ಈ ಫ್ಯಾಕ್ಟ್ ಇಷ್ಟ ಆದ್ರೆ ಜೈ ಹಿಂದ್ ಎಂದು ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ 5 ಬ್ರೆಜಿಲ್ ನಲ್ಲಿ ಒಂದು ಸ್ಟೇಡಿಯಂ ಇದೆ ಇದು ಕಾಮನ್ ಆಗಿ ಎಲ್ಲಾ ಸ್ಟೇಡಿಯಂ ರೀತಿನೇ ಇರುತ್ತೆ ಆದ್ರೆ ಇದಕ್ಕೆ ಒಂದು ಚಿಕ್ಕ ವೈಶಿಷ್ಟ್ಯತೆ ಇದೆ ನಿಮ್ಮೆಲ್ಲರಿಗೂ ಈಕ್ವಿಟರ್ ಬಗ್ಗೆ ಗೊತ್ತೇ ಇರುತ್ತೆ ಇದು ಭೂಮಿಯನ್ನು ಎರಡು ಭಾಗವಾಗಿ ಮಾಡುತ್ತೆ ಒಂದು ಸದರ್ನ್ ಹೆಮಿಸ್ಫಿಯರ್ ಇನ್ನೊಂದು ನಾರ್ದರ್ನ್ ಹೆಮಿಸ್ಫಿಯರ್ ಈ ಸ್ಟೇಡಿಯಂ ಗಿರುವ ಪ್ರತ್ಯೇಕತೆ ಏನಂದ್ರೆ ಎರಡು ಟೀಮ್ಸ್ ನ ಮಿಡ್ ಪಾಯಿಂಟ್ ಈಕ್ವಿಟರ್ ನ ಟಚ್ ಮಾಡುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ಫ್ಯಾಕ್ಟ್ಸ್ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಆಕ್ಟಿವ್ ಮಾಡ್ಕೊಳ್ಳಿ